महाकवि कुवेंपुरवर श्री रामायण दर्शनम अंथ काव्य मात्र बहुशः इंथ पात्रगळन्नु सृजिसुवुदक्के साध्य। कुवेंपुरवरु ई मनोपरिवर्तनेयन्नु चित्रिसिदंत रीति अन्यादृश्यवंतद्दु। मुंदेयू कूड नावु निरीक्षिसद रावणन मनोपरिवर्तने अदु अत्यंत ಚೇತೋಹಾರಿಯಾದದ್ದು ಆಶ್ಚರ್ಯವನ್ನು ಉಂಟುಮಾಡುತ್ತದೆ। ಇವರು ನಮ್ಮ ರಸಋಷಿ, ಇನ್ನೇನು ಮಾತು ಮುಗಿಯುತ್ತಿದೆ ಎನ್ನುವಾಗ ಒಂದು ಆರ್ಭಟ ಕಿವಿದೆರೆಯನ್ನು ಅಪ್ಪಳಿಸಿತು। ಕಿಷ್ಕಿಂದೆಗೆ ಕಿಷ್ಕಿಂದೆಯೇ ನುಡುಗಿತು ಸುಗ್ರೀವ, ಅದು ಮತ್ತೆ ಎಂದು ಔಡು ಕಚ್ಚಿದ ವಾಲಿ। ಕರಿಯ ಘೀಂಕೃತಿಯನ್ನು ಆಲಿಸುವಂತಹ, ಆನೆಯ ಘೀಂಕಾರವನ್ನು ಆಲಿಸುವಂತಹ, ಆಗ ತಾನೆ ನಿದ್ದೆಯಿಂದ ಎಚ್ಚೆತ್ತ ಸುಪ್ತ ಉತ್ಥ ಹರ್ಯಕ್ಷನಂತೆ ಆ ಪಂಚಾನನಂತೆ ಆದ ಆ ವಾಲಿ। ಕಣ್ಣುಗಳು ರಕ್ತವನ್ನು ಕಾರುತ್ತಿವೆ, ಹುಬ್ಬುಗಂಟಿಕ್ಕೆ ನೆಗೆದು ಎದ್ದ, ಇದು ರೋಷದ ಮುನ್ನಡೆ। ತಡೆಯುತ್ತಿರುವಂಥ ತಾರೆಯ ಕೈಯನ್ನು ಕೆಲಕ್ಕೆ ಓಸರಿಸಿ, ತಾರೆ ನೆಲಕ್ಕೆ ದಿಂಡುರುಳುರುಳಿದಳು, ತನ್ನ ಪ್ರಿಯತಮನ ಕಾಲುಗಳನ್ನು ಹಿಡಿದಳು, ಬೇಡಿದಳು। ಆ ಕಣ್ಬನಿಯ ಜೇನಿಳೆಯುವ ತಾವರೆಯ ಚಲುವೆ ತಾರೆ, ನಿಲ್ಲಿಸು ಬೇಡ ಮನದನ್ನ ಮಾಣ್, ಛಲಕ್ಕೆ ನಿನ್ನನ್ನ ನೀನು ಮಾರಿಕೊಳ್ಳಬೇಡ, ಜೀವನದ ಶ್ರೇಯಸ್ಸನ್ನ ಹಾಳುಗೆಡವ ಬೇಡ, ನೀನು ಇಲ್ಲಿಯ ತನಕ ನನ್ನೊಂದಿಗೆ ಮಾತನಾಡಿದಂತೆ ನಡೆ, ವೀರ ಔದಾರ್ಯವನ್ನು ಇದು ಅತ್ಯಂತ ಕಷ್ಟಸಾಧ್ಯವಾದಂಥದ್ದು, ಇದಕ್ಕೆ ಬಹಳ ಸಂಸ್ಕಾರ ಬೇಕಾಗುತ್ತದೆ, ಇದು ಬಹುಶಃ ಇದರ ಆಳ ವಿಸ್ತಾರದ ಅರಿವು ಕುವೆಂಪುರವರಂತಹ ಮಹಾಕವಿಗಳಿಗೆ ಮಾತ್ರ ಅದನ್ನು ತಿಳಿಯುವುದು ಸಾಧ್ಯ। ಪತಿವ್ರತಾ ಶಿರೋಮಣಿ ರಮಣಿ ಆ ರುಮಾದೇವಿಯನ್ನು ನೆನೆ, ಇದೊಂದು ಅತ್ಯಂತ ಶ್ರೇಷ್ಠವಾದಂಥ ತಿರುವು ಇದು। ಪಡೆದ ತಾಯಿ ಹಾಗೆಯೇ ತಂದೆಯನ್ನು ನೆನೆ, ಹಾಗೆಯೇ ನಿಮ್ಮ ಇಬ್ಬರ ಎಳೆತನದ ಲೀಲೆಯನ್ನು ನೆನೆ, ತಾರುಣ್ಯದ ಓಲಾಡುವ ಉಯ್ಯಾಲೆಯನ್ನು ನೆನೆ, ಹಿಂದೆ ನಿಮ್ಮಲ್ಲಿದ್ದಂತಹ ಆ ಪ್ರೀತಿಯ ಸ್ವರ್ಗವನ್ನು ನೆನೆ। ಹೌದು, ಪ್ರೀತಿ ಎನ್ನುವಂಥದ್ದು ನಿಷ್ಕಲ್ಮಶವಾದಂಥ ಪ್ರೀತಿ ಎನ್ನುವಂಥದ್ದು ಅದು ಸ್ವರ್ಗ ಅದು। ತಾರೆ ತಾನು ನುಡಿದೋರಲು ಮುಗ್ಧನಾದನೇ ವಾಲಿ ಈ ವಚನ ಮಂತ್ರಕ್ಕೆ ಎಂಬಂತೆ, ಅದೇನು ಬಹುಶಃ ಪುಣ್ಯ ಎಂದು ಕಾಣಿಸುತ್ತದೆ। ವಾಲಿಗೆ ಶಾಂತಿ ಒದಗಿತು, ತಮ್ಮನನ್ನು ಅಣ್ಣ ಬಾ ಬಾ ಎಂದು ಜೊಲ್ಲ ತೊದಳಿಂದ ಚೀರುವ ಆ ಸಣ್ಣ ಸುಗ್ರೀವನನ್ನ, ನೋಡುವವರ ಕಣ್ಮಣಿಯನ್ನ ಚಿಣ್ಣನನ್ನ ಕಂದ ಸುಗ್ರೀವನನ್ನ, ತಾನು ಒಲಿದ ಮುದ್ದು ಸುಗ್ರೀವನನ್ನ, ಎಷ್ಟು ಸೊಗಸಾಗಿದೆ ಚಿತ್ರಣ! ಬೆನ್ನಿನಲ್ಲಿ ಹೊತ್ತು, ತಾಯಿ ಕಂದ ಬಾ ಎನ್ನುತ್ತಿರುವಂತೆ, ಉಪ್ಪು ಬೇಕೇ ಉಪ್ಪು ಎನ್ನುತ್ತಾ ತಾನು ಹರಿದಾಡುತ್ತಾ ಅಲ್ಲಲ್ಲಿ ಅವನನ್ನು ಹೊತ್ತು ಓಲಾಡುತ್ತಾ ಎಲ್ಲರನ್ನೂ ನಗಿಸಿದ ಆ ಚಿಕ್ಕಂದಿನ ಒಂದು ಚಿತ್ರ ವಾಲಿಯ ಸ್ಮೃತಿಯನ್ನು ಆವರಿಸಿತು। ವಾಲಿ ರೋಷಮುಕ್ತನಾದ, ಶಾಂತನಾದ, ಮನಸ್ಸಿನಲ್ಲಿ
ಮೈತ್ರಿ ಸಂಚರಿಸಿತು. ಎಷ್ಟು ಸೊಗಸಾದ ಭಾವ ಇದು. ವೈರವನ್ನು ಕೆಲಕ್ಕೊತ್ತಿ ತಾರೆ ಸುಗ್ರೀವನ ತಂದು ಇಂದು ರೂಮೆಗೆ, ಆ ಪತಿವೃತ ಶಿರೋಮಣಿ ರೂಮೆಗೆ ಆ ಒಂದು ಒಸಗೆಯನ್ನು ನೆರಪುವೆನು. ಸಿಂಗರಿಸ್ ನಡೆ ನಿನ್ನ ತಂಗಿಯನ್ನು. ಚಿಕ್ಕಂದು ನಾವು ಆಡಿದ ಉಪ್ಪಾಟವನ್ನು ಮತ್ತೆ ಇಂದು ತೋರಿಸುತ್ತೇನೆ ನನ್ನ ತಮ್ಮನಿಗೆ. ನಾನವನನ್ನು ಹೊತ್ತು ತರುತ್ತೇನೆ. ನೀನು ಬೇರೇನನ್ನೂ ಯೋಚಿಸಬೇಡ. ಕಾಳಗದಲ್ಲಿ ನನ್ನನ್ನು ಸೋಲಿಸುವುದು ಅವನಿಂದ ಅಸಾಧ್ಯವಾದರೂ ನಾನೇ ಸೋಲುತ್ತೇನೆ ನನ್ನ ತಮ್ಮನಿಗಾಗಿ. ನೀನು ಬೇರೆ ಏನನ್ನೂ ಚಿಂತಿಸಬೇಡ. ಹೋಗಿ ಯುದ್ಧದ ನೆಮದಿಂದ ಆ ರವಿಸೂನುವಾದಂಥ ನನ್ನ ಮುದ್ದಿನ ತಮ್ಮ ಸುಗ್ರೀವನನ್ನು ಹೊತ್ತು ತರುತ್ತೇನೆ. ನಡೆ ಹೋಗು, ಧೈರ್ಯದಿಂದಿರು. ನಿಲ್ಲದೆ ನಿಲ್ಲದೆ ಅಲ್ಲಿಂದೆ ಪ್ರೋಲ್ಲಾಸದಿಂಪರಿದನ್ ಆ ಬೃಹತ್ ಬಲಶಾಲಿ ವಾಲಿ ಕಿಷ್ಕಿಂಧಯ ದಿವಾಕರಂ ನಡುವಗಲ ಹೊಸ್ತಿಲಂ ದಾಂಟೇಯೇ ಪೂರ್ವಾಚಲಕೆ ಯಾತ್ರೆಯು ತೊಡಗಿರ್ದುದಾಗಳೆ ತರುಚ್ಛಾಯೆ ಪಿಂದಿಕ್ಕಿ ಕೊಂಟೆ ಪೆರ್ಬಾಗಿಲಂ ಹೊರವಳೆಯದ ಅಡವಿಗೆ ಐತರುತ ಇಂದ್ರಜಂ ಕಂಡ ಆ ವಿಪಿನ ಪುಷ್ಪಲತೆ ಗ್ರೈವೇಯಮಾಗಿದ್ದ ಸುಗ್ರೀವನೌ ವೈರಂ ವೈರಾಗ್ಯ ಮುಂದು ಇರ್ದೆರ್ದೆಗೆ ಕರುಣೆಯು ಕುತಿರೇ ಕರುಣೆಯು ಕುತಿರೇ ಮುನ್ನುಗ್ಗಿದನೋ ಅಣ್ಣಪ್ಪನಪ್ಪಲೆಂದಾತಮ್ಮನೌ ಅಗ್ರಜನ ಹೃದಯ ಪರಿವರ್ತನೆಯ ಅರಿಯದೆ ಆ ಸುಗ್ರೀವನ್ ಇಕ್ಕಿದರ್ ಅರೆ ಬಂಡೆಗಳನು ಅಂಗಯ್ಯ ದಾಂಡಿನಿ ಒಡೆಸೆಂಡನಾಡುತೆ ಕೆಲಕ್ಕಣೆದು ಮೀಚು ಜವದಿ ಬಳಿಗೆ ಪರಿದು ಕಪಿಮುಷ್ಟಿಯಂ ತುಡುಕಿ ಶಾರ್ದೂಲಮಂಭೇರುಂಡನೆತ್ತುವೋಲ್ ತಮ್ಮನಂ ಪೊತ್ತಿ ತಾಯೂರ್ಗೆ ಧಾವಿಸಿದನೈ ದೇವಾಸುರರ ಮಿರ್ದ ದೈತ್ಯ ಬಲಶಾಲಿ ಆ ವಾಲಿ ವಾಲಿಯ ಮನಸ್ಸು ಶಾಂತವಾಗಿದೆ. ಪರಿಣಾಮ ಮೈಯನ್ನೆಲ್ಲ ಉಲ್ಲಾಸ ಉತ್ಸಾಹ ಆವರಿಸಿದೆ. ಆ ಬೃಹದ್ ಬಲಶಾಲಿಯಾದಂಥ ವಾಲಿ ತನ್ನ ಸಹೋದರ ಸುಗ್ರೀವನ ಆರ್ಭಟೆಯನ್ನು ಕೇಳುತ್ತಿದ್ದಂತೆ ಹೊರಹೊರಟಿದ್ದಾನೆ. ಕಿಷ್ಕಿಂಧೆಯ ದಿವಾಕರನು ನಡುಹಗಲ ಹೊಸ್ತಿಲನ್ನು ದಾಂಟಲು ಪೂರ್ವಾಚಲಕ್ಕೆ ಯಾತ್ರೆಯನ್ನು ಆಗಲೇ ತರುಚ್ಛಾಯೆ ಕೈಗೊಂಡಿದೆ. ನೆರಳು ಹಿಂದೆ, ಆ ಜ್ಯೋತಿ ಮುಂದೆ. ಕೋಟೆಯ ಹೆಬ್ಬಾಗಿಲನ್ನು ಹಿಂದಿಕ್ಕಿ ಹೊರ ವಲಯದಲ್ಲಿದ್ದಂತಹ ಅಡವಿಗೆ ಬರುತ್ತಿದ್ದಂತಹ ಇಂದ್ರಜ ವಿಪಿನ ಪುಷ್ಪಲತೆ ಗ್ರೈವೇಯವಾಗಿರ್ದ ಸುಗ್ರೀವನನ್ನು ಕಂಡ. ರಾಮ ಜಯಮಾಲೆ ಇದು ಎಂದು ತೊಡಿಸಿದ್ದಂತಹ ಆ ಬಳ್ಳಿಯ ಮಾಲೆ, ಹೂವಿನಿಂದ ತುಂಬಿದ್ದಂತಹ ಆ ಬಳ್ಳಿಯ ಮಾಲೆ, ಅದನ್ನು ಧರಿಸಿದ್ದಂತಹ ತನ್ನ ಕೊರಳಲ್ಲಿ
ಕಂಠದಲ್ಲಿ ಧರಿಸಿದ್ದಂತಹ ಆ ಸುಗ್ರೀವನನ್ನು ಕಂಡ. ವೈರ ವೈರಾಗ್ಯವನ್ನು, ಎಷ್ಟು ಸೊಗಸಾದ ಪದಪುಂಜ ಇದು. ವೈರ ವೈರಾಗ್ಯವನ್ನು ಹೊಂದಿದ್ದ ಎದೆಗೆ ಕರುಣೆ ಉಕ್ಕುತ್ತಿರಲು ಮುನ್ನುಗ್ಗಿದನು ಅಣ್ಣ ವಾಲಿ. ತನ್ನ ತಮ್ಮ ಸುಗ್ರೀವನನ್ನು ಅಪ್ಪಿಕೊಳ್ಳಲೆಂದು ಆ ಅಗ್ರಜನ ಹೃದಯ ಪರಿವರ್ತನೆಯನ್ನು ಅರಿಯದೆ ಸುಗ್ರೀವ ಇನ್ನೂ ಇವನಿಗೆ ಒಂದು ರೀತಿಯಲ್ಲಿ ಹರಿದು ಬರಲಿಲ್ಲ ಆ ಭಾವ. ಆ ಸುಗ್ರೀವ ಎಸೆದ ಹೊಡೆದ ಆ ಭಯಂಕರವಾದಂಥ ಬಂಡೆಗಳನ್ನು ಅಂಗೈಯ ದಾಂಡು, ಅದರಿಂದ ಪೊಡೆ ಸೆಂಡನ್ನು ಆಡುತ್ತ ನಿಜ ಅದು ಚೆಂಡು ಎನ್ನುವ ಭಾವನೆಯಿಂದ ಹೊಡೆಯಲ್ಪಟ್ಟಂತಹ ಎಸೆಯಲ್ಪಟ್ಟಂತಹ ಚೆಂಡು ಎನ್ನುವ ಭಾವನೆಯಿಂದ ಅದನ್ನು ಕೆಲಕ್ಕೆ ಓಸರಿಸಿ ಮಿಂಚು ಜವದಿಂದ ಬಳಿಗೆ ಪರಿದ ವಾಲಿ. ಆ ವೇಗ ಮಿಂಚಿನಂಥದ್ದು. ವಾಲಿ ಸುಗ್ರೀವನಿದ್ದೆಡೆಗೆ ಬಂದ. ಕಪಿ ಮುಷ್ಟಿಯಿಂದ ಅವನನ್ನು ತುಡುಕಿ ಹಿಡಿದ. ಶಾರ್ದೂಲವನ್ನ ಬೇರುಂಡ ಎತ್ತುವಂತೆ ತಮ್ಮನನ್ನು ಹೊತ್ತು, ಹೇಗಿರಬಹುದು ಊಹಿಸಿಕೊಳ್ಳೋಣ. ಇದನ್ನು ಓದುವಾಗಲೇ, ಇದನ್ನು ಕೇಳುವಾಗಲೇ ಆ ಚಿತ್ರವೆಲ್ಲ ಕಣ್ಮುಂದೆ ನಿಂತಂತೆ ಭಾಸವಾಗುತ್ತದೆ. ತನ್ನ ತಾಯ ಊರಿಗೆ ಧಾವಿಸಿದ ಆ ದೇವಾಸುರರನ್ನು ಮೀರಿದಂತಹ ದೈತ್ಯ ಬಲಶಾಲಿ ಆ ವಾಲಿ. ಎಂಥ ಸಮರ್ಥ ಅವನು! ಬಹುಶಃ ಇಡೀ ಧಾರಿಣಿಯನ್ನೇ ಎತ್ತಿ ನಡೆಯುವ ಸಾಮರ್ಥ್ಯ ಇದ್ದವನು ಸುಗ್ರೀವ. ಅವನಿಗೆ ಅವನ ಭಾರ ಅವನಿಗೆ ಯಕ್ಕಶ್ಚಿತ್. ಸನ್ಮಿತ್ರನಂ ಪೊತ್ತೋಡುವ ಆತನಂ ಕಂಡು ಕೈ ಮೀರ್ದುದು ಎನುತೆ ಮುಂಗೆಟ್ಟು ಬೇರೆ ಬಟ್ಟೆಯ ಕಾಣದಯ್ಯಯ್ಯೋ. ರಘುಕುಲದ ಶುಭ್ರಕೀರ್ತಿಯ ದಾಶರಥಿ ಕಣೆಯ ಬಟ್ಟೆಯನೆ ಕೈಕೊಂಡಲ್ ಎಚ್ಚಲ್ ಕಠೋರಶರ ಮೃತ್ಯುವಂ ವಾನರನ ಬೆಂಗೆ. ಬಿದ್ದನ್ವಾಲಿ ಬಿದ್ದುದನೆ ಕಲ್ಪದ್ರುಮಂ ವೆರಸಿ ಸಗ್ಗದೈರಾವತಂ ನೆಲಕೆ. ಓಡಿದರು ಬಿಳ್ದಿಂದ್ರಜನ ಬಳಿಗೆ ರಾಮಾದಿಗಳು ಮಂತೆ ಸುಗ್ರೀವನಂ ತೆಗೆದು ತಳ್ಕೈಸಿದ. ಸುಗ್ರೀವನಂ ತೆಗೆದು ತಳ್ಕೈಸಿದ ಉಘೇ ಸಂಭ್ರಮವಾರೆ ನೋಡಿದ ಪುರುಹೂತ ಜಾತನಂ ಬಸವಳಿದು ನೆತ್ತರ್ಗೆ ಸರೋಳಾಳ್ದು ತನ್ನಾಳ್ದಳ್ ಇಳೆಗೆ ಉರುಳ್ದು ಬಿಳ್ದಾತನು. ನೋಡೆ ನೋಡೆ ಖಿನ್ನತೆ ಮೂಡಿತು ಅನಿಬರಿಗೆ.
ಹಿರಿದಾದುದಳಿಯೇ ಹಗೆಯಾದರೇ ನೋಡೆ ನೋಡೆ ಖಿನ್ನತೆ ಊಡಿತ ನಿಬರಿಗೆ ಹಿರಿದಾದುದಳಿಗೆ ಹಗೆಯಾದರೇ ಹಗೆಯಾದರೆ ಹಿರಿತನಕ್ಕೆ ನೋವಾಗದುಳ್ಟೇ ತಾನಾವನಂ ದೂರದಿಂ ಕೇಳ್ದಿರ್ದ ಆ ಪೊಳ್ತಿನ ನೇಗಲು ಮೇಳ್ದೂರದಿಂದಲ್ಲದೆ ಕಂಡಿರ್ದೇನಿಲ್ಲ ಕಂಡಿರ್ದೇನಿಲ್ಲ ಆ ವೀರನ ಶರೀರದೆಡೆ ನಿಂದು ಸೀತಾ ಸ್ವಾಮಿ ಸುಯಿದು ತನ್ನೊಳಗೆತ್ತ ತನ್ನೊಳಗೆ ತಾಂ ಬೈದುಕೊಂಡಂತನ್ನ ಬಿಲ್ಜಾಣ್ಮೆಯಂ ತನ್ನೊಳಗೆ ತಾಂ ಬೈದುಕೊಂಡಂತನ್ನ ಬಿಲ್ಜಾಣ್ಮೆಯಂ ತನ್ನೊಳಗೆ ತಾಂ ಬೈದುಕೊಂಡ ನಿಜ ಅಗ್ನಿ ಸಾಕ್ಷಿಯಾಗಿ ಇವರು ಮೈತ್ರಿಯನ್ನು ಸ್ವೀಕರಿಸಿದ್ದಾರೆ. ತನ್ನ ಸನ್ಮಿತ್ರನನ್ನು ಹೊತ್ತು ಓಡುವ ಆ ವಾಲೆಯನ್ನು ಕಂಡು ಹಾ ಕೈಮೀರಿ ಹೋಗುತ್ತಿದೆ ಎನ್ನುತ್ತಾ ಮುಂದುಗಿಟ್ಟಿದ್ದಾನೆ ಸ್ವಾಮಿ ರಾಘವ. ಬೇರೆ ದಾರಿಯನ್ನು ಕಾಣದೆ ಅಯ್ಯೋಯ್ಯೋ ರಘುಕುಲದ ಶುಭ್ರ ಕೀರ್ತಿಯ ದಾಶರಥಿ ಇನ್ನೇನು ಯೋಚನೆ ಮಾಡೋದು ಸಾಧ್ಯ? ಅವನು ಕಣೆಯ ಬಾಣದ ದಾರಿಯನ್ನೇ ಕೈಕೊಂಡ. ಶ್ರೀರಾಮ ಅತ್ಯಂತ ಕಠೋರವಾದ ಶರಮೃತ್ಯುವನ್ನು, ಇದೊಂದು ವಿಶಿಷ್ಟವಾದಂಥ ಕುವೆಂಪುರವರ ಪ್ರಯೋಗ ಇದು, ಶರಮೃತ್ಯುವನ್ನು ವಾನರನ ಬೆನ್ಗೆ ಎಚ್ಚನ್ ರಾಘವ. ವಾಲಿ ಬಿದ್ದನ್, ಕೆಳಕ್ಕೆ ಬಿದ್ದ, ಆ ಕ್ಷಣದಲ್ಲಿಯೇ ಬಿದ್ದ. ಕವಿ ಹೇಳ್ತಾನೆ, ಕಲ್ಪವೃಕ್ಷ ಸ್ವರ್ಗದಲ್ಲಿರುವಂಥ ಐರಾವತದೊಂದಿಗೆ ನೆಲಕ್ಕೆ ಬಿದ್ದಿತೋ ಎನ್ನುವಂತೆ ವಾಲಿ ಆ ಕ್ಷಣದಲ್ಲಿ ನೆಲಕ್ಕೆ ಬಿದ್ದ. ಅಂಥ ಉಗ್ರವಾದಂಥ ಬಾಣ ರಾಘವನಿಂದ ಪ್ರಯೋಗಿಸಲ್ಪಟ್ಟದ್ದು. ಬಿದ್ದ ಆ ವಾಲಿಯನ್ನು ಕಂಡು ಓಡಿದರೋ ಎಲ್ಲರೂ ಓಡಿ ಬಂದರು. ಆ ಬಿದ್ದ ಇಂದ್ರಜನ ಬಳಿಗೆ ರಾಮ ಲಕ್ಷ್ಮಣ ಮೊದಲಾದವರೆಲ್ಲರೂ ಓಡಿ ಬಂದರು. ಯುದ್ಧದಲ್ಲಿ ತಮಗೆ ಜಯ ದೊರೆಯಿತು ಎನ್ನುವ ಆ ಸಂತಸದಿಂದ ಸುಗ್ರೀವನನ್ನು ಆಲಿಂಗಿಸಿಕೊಂಡರು, ಉಘೇ ಎಂದರು. ಸಂಭ್ರಮ ಅದೆಷ್ಟು ಹೊತ್ತು. ನೋಡಿದರು ವಾಲಿಯನ್ನ, ಆಯಾಸಗೊಂಡು ಆ ರಕ್ತದ ಕೆಸರಿನಲ್ಲಿ ತಾನು ಆಳಿದ ಆ ಧರೆಯಲ್ಲಿ ಉರುಳಿದ್ದಾನೆ, ಬಿದ್ದಿದ್ದಾನೆ. ನೋಡ ನೋಡುತ್ತಿದ್ದಂತೆ ಎಲ್ಲರಿಗೂ ಖಿನ್ನತೆ ಮೂಡಿತು. ಕುವೆಂಪುರವರು ಇದೊಂದು ತ್ರಿಕಾಲ ಸತ್ಯವಾದಂಥ ಸೊಗಸಾದ ಮಾತನ್ನು ಹೇಳ್ತಾರೆ. ಹಿರಿದಾದುದು ಅಳಿಯೇ ಹಗೆಯಾದರೇನು, ಹಿರಿತನಕ್ಕೆ ನೋವಾಗದುಂಟೆ. ಎಷ್ಟು ಸೊಗಸಾದ ಮಾತಿದು! ತಾನು ಯಾರನ್ನು ದೂರದಿಂದ ಕೇಳಿದ್ದನೋ ರಘುರಾಮ, ಆ ಹೊತ್ತಿನ ತನಕ ಮತ್ತು ದೂರದಿಂದ ಅಲ್ಲದೆಯೇ ಕಂಡಿದ್ದನೋ ಆ ವೀರನ ಶರೀರದೆಡೆ ನಿಂದು ಸೀತಾಸ್ವಾಮಿ ನೆಟ್ಟುಸಿರು ಬಿಟ್ಟ. ತನ್ನಲ್ಲಿ ತಾನು ತನ್ನನ್ನು ಬೈದುಕೊಂಡ.
ಜೊತೆಯಲ್ಲಿ ತನ್ನ ಬಿಲ್ಜಾಣ್ಮಿಯನ್ನ. ತಣ್ಪು ವೀಸುತ್ತಲವ ಮಲೆಯ ಗಾಳಿಯೊಯ್ಯನೆ ವಾಲಿ ಮಲೆಯ ಗಾಳಿಗೊಯ್ಯನೆ ವಾಲಿ ಚೇತನ ಗವಕ್ಷಮಂ ತೆರೆವಂತೆ ಕಣ್ದೆರೆದು ಬಳಸಿದ್ದರೆಲ್ಲರೂ ಗುರುತಿಸುವವಲ್ನೋಡಿ ಬಳಸಿದ್ದರೆಲ್ಲರಂ ಗುರುತಿಸುವವಲ್ನೋಡಿ ಏಂ ಗೈದೆ ಸುಗ್ರೀವ ಮುದ್ದಾಡಲೆಂದು ಬಂದು ಅಳ್ಕರೆಯ ತೋಳ್ಗಳಂ ಛಿದ್ರಿಸಿದೆಯಲ್ತೆ ಮುದ್ದಾಡಲೆಂದು ಬಂದು ಅಳ್ಕರೆಯ ತೋಳ್ಗಳಂ ಛಿದ್ರಿಸಿದೆಯಲ್ತೆ ಆಹಾ ತೋರೆನೆಗೆ ಆ ವೀರನಂ ಬೆನ್ಗೆ ಬಾಣವನ್ ಹೆಚ್ಚ ಆ ನಿನ್ನ ಕಲಿ ರಾಮನಂ ನೀನಾರೆಲವೋ ವೀರವೇಶಿ ಬಿಲ್ವಿಡಿದಿರ್ಪೇ ನೀನೇ ರಾಮನೇ ವಲಂ ವೀರ ಪಾರ್ಥಿವನಾಗಿಯೂ ಕೀಳ್ಮೆಗೆ ಕೈ ಕೈಯ ನಿಟ್ಟೆ ಪೆತ್ತೊರಡೆಗೆ ತಮ್ಮನಂ ಪೊತ್ತುಕೊಂಡು ಉಯ್ಯುವ ಅಣ್ಣನಂ ಬೆನ್ಗೆ ಹಂದೆ ತನದಿಂದ ಹೆಚ್ಚು ಕೊಂದೈ ತಾರೆಯ ಬಾಳ್ಗೆ ನಿನ್ನನ್ ಎರ್ದೆ ಮೂರ್ತಿ ಪೊಗಳುತ್ತಿದ್ದವಳ ಬಾಳ್ಗೆ ಹಾ ಕಿಚ್ಚಿಟ್ಟೆಯೈ ಧಿಕ್ ನಿನ್ನ ವೀರ ಪಾರ್ಥಿವ ಕೀರ್ತಿ ಹೇಡಿಯಂದೊಳಗಡಗಿ ದೂರದಿಂದ ಉಗ್ರ ಬಾಣವನೆಚ್ಚು ಬರ್ದುಕಿದೈ ನಿನ್ ಕೆಣಕಿ ವಾಲಿಯಂ ಬರ್ದುಕಿದವರಾರುಂಟೋ ಮೂಲೋಕದೊಳ್ ಬೆನ್ನ ಮರುಮುನೆ ಗುಂಡಸರಳ್ ಸುರಿವ ಕೆನ್ನೀರ್ ಬೆನ್ನ ಮರುಮೊನೆ ಗುಂಡ ಸರಳ್ ಸುರಿವ ಕೆನ್ನೀರ್ ಮಿಳ್ತು ಮೊಗವಾದುಸಿರ ನಡುಕದನಿ ಸರ್ವಮೂ ವಾಲಿಯ ಕಡೆಗೆ ನಿಂತು ವಾದಿಸುತ್ತೆ ವಾಲಿಯ ಕಡೆಗೆ ನಿಂತು ವಾದಿಸುತ್ತೆ ರಾಮನೂ ನಿಂದಿಸುತ್ತಿರಲ್ ಆತನ್ನಿನಿತು ಗದ್ಗದದೊಡನೆ ಆತನ್ನಿನಿತು ಗದ್ಗದದೊಡನೆ ವಿಧಿಯ ವಿನ್ಯಾಸಮಂ ನಿಂದಿಸಿದೊಡೇಂ ಫಳಂ ಸುಗ್ರೀವನಗ್ರಜ ಸುಗ್ರೀವನಗ್ರಜ ಕೊಂಕುನಗೇಯಂ ವಾಲಿ ಕೊಂಕುನಗೇಯಂ ವಾಲಿ ನಿನ್ನ ಮಡದಿಯ ಅಸುರನು ಇದುದಂ ವಿಧಿಲೀಲೆ ನೀನೇಕೆ ಪರಿತಪಿಸುತ್ತಿಗೆ ಮತ್ತೆ ನಿನ್ನ ವಿಧಿ ನಿನಗೆ ರಾಕ್ಷಸನ ವಿಧಿ ರಾಕ್ಷಸಗೆ ನಿನ್ನಂತೆ ಕೇಳ್ ಹದಿ ಬದೆಗೆ ಅಳುಪಿದ ಅಸುರನಂ
கடையனைதுவும் புசி 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 எனுத்தே கிவி முச்சிதன் கிவி முச்சிதன் வானரம் மகளெனகெருமே தாரே தம் சாட்சி ಹಂದೆ ತನಕೆ ಆಪುಸಿ ಪಳಿಯ ಬೆಸುಗೆ ಎಂದೇಕೋ ವಿನಯದಿಂಬೇಡಿದುಡಂ ಒಡ ಹುಟ್ಟಿದಾತನಂ ನಿರ್ದೋಷಿಯಂ ತನ್ನ ತಾಯಿನಾಡಿಂದಟ್ಟಿ ಕೆಳೆಯರ್ವೆರಸಿ ಕಳೆದೆಯಲ್ತೇ ಕೇಡಿಗೈ ಶಿಕ್ಷೆ ಆ ಕೇಡಿಗೈ ಶಿಕ್ಷೆ ಆ ಕೇಡಿಗೈ ಶಿಕ್ಷೆ ತಳುವಿ ಬಂದೈ ದುಷ್ಟ ಶಿಕ್ಷಣೆಗೆ ನಾನೀಗಳ ಕೋಪಿಯಲ್ತಾ ಪಾಪಿಯಲ್ತೂ ಮೇಯೇಣ್ ಪ್ರೀತಿ ಪಶ್ಚಾತ್ತಾಪದಿಂ ಭ್ರಾತೃ ಮೈತ್ರಿಯಂ ಶುದ್ಧನೆಂ ನಿರ್ವೈರನೆಂ ಹಂದೆತನದಿಂದಡಗಿ ಕೊಂದೆ ಎಂದಾಡಿದೆನ್ ಹಂದೆತನದಿಂದಡಗಿ ಕೊಂದೆ ಎಂದಾಡಿದೆನ್ ಬೇರೆ ಹಗೆತನಮಿಲ್ಲ ನನಗೆ ಹಗೆತನಮಿಲ್ಲ ನನಗೆ ಬೇರೆ ತಂಗಾಳಿ ವಯ್ಯನೆ ಬೀಸಿ ಬರುತ್ತಿದೆ. ವಾಲಿಯ ಚೇತನ ಗವಾಕ್ಷವನ್ನು ತೆರೆದಿದೆ. ಈಗ ಕಣ್ದೆರೆದಿದ್ದಾನೆ. ಬಳಸಿದ ಎಲ್ಲರನ್ನೂ ಗುರುತಿಸುವಂತೆ ನೋಡಿ. ಏನು ಮಾಡಿದೆ ಸುಗ್ರೀವ? ಮುದ್ದಾಡಲೆಂದು ಬಂದ ಆ ಪ್ರೀತಿಯ ತೋಳುಗಳನ್ನು ಛಿದ್ರಿಸಿದೆಯಲ್ಲ. ಹೀಗೆ ನೀನು ಮಾಡಬಾರದಾಗಿತ್ತು. ಆಹ್, ನನಗೆ ಆ ವೀರನನ್ನು ನನ್ನ ಬೆನ್ನಿಗೆ ಬಾಣವನ್ನು ನೆಟ್ಟ ಆ ವೀರನನ್ನು ನಿನ್ನ ಕಲಿರಾಮನನ್ನು ತೋರಿಸು. ನೀನು ಯಾರೂ ಎಲ್ಲವೋ ವೀರವೇಶಿ, ಬಿಲ್ಲು ಹಿಡಿದಿರುವೆ. ನೀನೇ ರಾಮನೇ ನಿಜ. ವೀರ ಪಾರ್ಥಿವನಾಗಿಯೂ ಕೆಟ್ಟ ಕೆಲಸಕ್ಕೆ ಕೈಯನ್ನಿಟ್ಟಿಯಲ್ಲ. ಹೆತ್ತ ಊರಿನೆಡೆಗೆ ತಮ್ಮನನ್ನು ಹೊತ್ತುಕೊಂಡೊಯ್ಯುವ ಅಣ್ಣನನ್ನ ಅವನ ಬೆನ್ನಿಗೆ ಹೇಳಿತನದಿಂದ ಬಾಣಪ್ರಯೋಗ ಮಾಡಿ ಕೊಂದೆಯಲ್ಲ. ತಾರೆಯ ಬಾಳಿಗೆ ನಿನ್ನನ್ನು ಹೃದಯಪೂರ್ವಕವಾಗಿ ಹೊಗಳುತ್ತಿದ್ದವಳ ಬಾಳಿಗೆ ಹಾ ಬೆಂಕಿಯನ್ನಿಟ್ಟಿಯಲ್ಲ. ಛಿ, ನಿನ್ನ ಕಲಿತನ ಧಿಕ್, ನಿನ್ನ ವೀರ ಪಾರ್ಥಿವ ಕೀರ್ತಿ. ಹೇಳಿಯ ರೀತಿಯಲ್ಲಿ ಅಡಗಿ ದೂರದಿಂದ ಉಗ್ರ ಬಾಣವನ್ನು ಪ್ರಯೋಗಿಸಿ ಬದುಕಿದೆ ನೀನು. ವಾಲಿಗೆ ತಿಳಿದಿದೆ ತನ್ನೆದುರು ನಿಂತು ಯಾರೂ ಹೋರಾಡಲಾರರು ಎನ್ನುವಂಥದ್ದು. ಆದರೂ ಕೆಣಕಿ ವಾಲಿಯನ್ನು ಬದುಕಿದವರು ಯಾರಿದ್ದಾರೆ ಮೂಲೋಕದಲ್ಲಿ? ಇರಲಿ, ಸರಿ. ಬೆನ್ನನ್ನು ಚುಚ್ಚಿರುವಂಥ ಸರಳು, ಸುರಿಯುವ ರಕ್ತ, ಮೃತ್ಯು ಮೊಗವಾದ ಉಸಿರು, ನಡುಗುತ್ತಿರುವಂಥ ಧ್ವನಿ, ಎಲ್ಲವನ್ನು ವಾಲಿಯ ಕಡೆಗೆ ನಿಂತು ವಾದಿಸುತ್ತಿವೆ. ವಾಲಿ ರಾಮನನ್ನು ನಿಂದಿಸುತ್ತಿದ್ದಾಗ ಗದ್ಗದಿಸುತ್ತ ರಾಮ ವಿಧಿಯ ವಿನ್ಯಾಸವನ್ನು ನಿಂದಿಸಿದರೆ ಏನು ಫಲ? ವಾಲಿ,
ಸುಗ್ರೀವನ ಅಗ್ರಜ. ಉತ್ತರವಾಗಿ ವಾಲಿ ಕೊಂಕುನಗಿಯನ್ನು ನಗುತ್ತ, ನಿನ್ನ ಮಡದಿಯನ್ನ ಅಸುರ, ಆ ಲಂಕಾಪುರ ಅಧಿವಾಸ, ಅವನು ಕದ್ದೊಯ್ದುದು ಕೂಡ ವಿಧಿಲೀಲೆಯಲ್ಲವೇ, ನೀನೇಕೆ ಪರಿತಪಿಸುತ್ತೀಯ ಮತ್ತೆ? ಆದರೆ ರಾಮನ ವಾದ ಬೇರೆಯಾಗಿತ್ತು. ನಿನ್ನ ವಿಧಿ ನಿನಗೆ, ರಾಕ್ಷಸನ ವಿಧಿ ರಾಕ್ಷಸಗೆ, ನಿನ್ನಂತೆ. ಇದು ರಾಮನಿಗೆ ಬಂದಿದ್ದಂಥ ಸುದ್ದಿ. ಕುವೆಂಪುರವರು ಅದಕ್ಕೆ ಎಂಥ ಪಾವಿತ್ರ್ಯವನ್ನು ಆರೋಪಿಸಿದ್ದಾರೆ. ನಿನ್ನಂತೆ ಕೇಳು, ಪತಿವ್ರತೆಯರಿಗೆ ಆಸೆ ಪಟ್ಟವರನ್ನು ಇದೇ ಸ್ಥಿತಿಯನ್ನು ಹೊಂದುತ್ತಾರೆ. ಸುಳ್ಳು ಸುಳ್ಳು ಸುಳ್ಳು, ಇದನ್ನು ಸಹಿಸಲಾರದಾದ ವಾರಿ ಎನ್ನುತ್ತ ಕಿವಿ ಮುಚ್ಚಿದ ಆ ಮಹಾ ವಾನರ. ರುಮೆ ನನಗೆ ಮಗಳು, ಇದಕ್ಕೆ ಸಾಕ್ಷಿ ತಾರೆ. ಹೇಳಿತನಕ್ಕೆ ಹುಸಿಯಾದ ಆ ಪಳಿ ಅಪಕೀರ್ತಿ, ಅದಕ್ಕ್ಯಾಕೆ ಬೆಸುಗಿಯನ್ನು ಹಾಕುವೆ? ವಿನಯದಿಂದ ಬೇಡಿದಾಗಲೂ ಕೂಡ ಒಡ ಹುಟ್ಟಿದವನನ್ನು, ನಿರ್ದೋಷಿಯನ್ನು ನಿನ್ನ ತಾಯಿಯ ನಾಡಿಂದ ಅಟ್ಟಿ ಅವನ ಸ್ನೇಹಿತರೊಂದಿಗೆ ಬಿಟ್ಟು ಬಿಟ್ಟಿಯಲ್ಲ. ಆ ಕೇಡಿಗೆ ಈ ಶಿಕ್ಷೆ ರಾಮನವಾದ. ರಾಘವ, ದುಷ್ಟ ಶಿಕ್ಷಣಕ್ಕಾಗಿ ನೀನು ತಡವಾಗಿ ಬಂದೆ. ನಾನೀಗ ಕೋಪಿಯಲ್ಲ, ಪಾಪಿಯೂ ಅಲ್ಲ. ಪ್ರೀತಿ ಪಶ್ಚಾತ್ತಾಪದಿಂದ, ಸಹೋದರ ವಾತ್ಸಲ್ಯದಿಂದ ಶುದ್ಧನಾಗಿದ್ದೇನೆ, ನಿರ್ವೈರನಾಗಿದ್ದೇನೆ. ಹೇಳಿತನದಿಂದ ಅಡಗಿ ಕೊಂದೆ ಎಂದು ಆಡಿದೆ. ನಿನ್ನ ಮೇಲೂ ಬೇರೆ ಹಗೆತನವಿಲ್ಲ ನನಗೆ. ವಾಲಿಯ ಮುಖದ ಸತ್ವದಿಂದ ನುಡಿಯ ತಥ್ಯಮಂ ಶಂಕಿಸದೆ ತಿರುಗಿದಂತ ಶರತಿ ಸುಗ್ರೀವ ಮುಖಕ್ಕೆ ಅಶ್ರುಮಲಿನಾಸ್ಯನಾಥನು ನೆಲದಿಟ್ಟಿಯಾಗಿ ನಾನರಿಯನೀತನ ಮನದ ನೂತನತೆಯಂ ಎನಲ್ ಜಾಂಬವಂ ಬಲ್ಲೆನಾಂ ಇಂದ್ರಜನ ಜಿಹ್ವೆ ಮಿಥ್ಯಯನರಿದೇಗಳು ಇಂದ್ರಜನ ಜಿಹ್ವೆ ಮಿಥ್ಯಯನರಿಯದೇಗಳು ವಕ್ರವಿಧಿಗಾದ ಆಹುತಿ ಶಕ್ರ ಸಂಭವ ಎನುತೆ ಮಾಗಾರುತಿ ಮಾಡಿದನ್ ಎತ್ತಿದನ್ ವಾಲಿಯು ಸಮನೆಲದ ತೃಣಶಯ್ಯೆಗೆ ಬಿಳ್ದಂಗೆ ತೊಳ್ಗಳಂ ತಲೆಗಿಂಬುಗೈಯುತ್ತಿರೆ ಸೌಮಿತ್ರಿ ಕಣ್ಬನಿಯ ಗದ್ಗದದ ರಾಮಚಂದ್ರ ಕಣ್ಬನಿಯ ಗದ್ಗದದ ರಾಮಚಂದ್ರ ಧನುರ್ಬಾಣಮಂ ತೂಣೀರಮಂ ಕೆಲಕ್ಕೆಸೆದು ವಾಲಿಯ ಮೈಗೆ ಸೋಂಕಿ ಕುಸಿದನ್ನೆಲಕೆ ಮನ್ನಿಸೆನ್ನು ಮಹಾವೀರ ತಪ್ಪಿದನಯ್ಯೋ ಮನ್ನಿಸೆನ್ನು ಬ್ರಹ್ಮವರದ ಬಲೆಗೆ ಸಿಲ್ಕಿ ನಿನಗೆ ಆ ವರವೇ ಶಾಪ ಮಾದುದೋ ಕೀರ್ತಿ ಮಸುಳಿಸುವ ಓಲೆಲ್ಲ ನಡಗಿಸಿತೋ ಮರೆವೊಕ್ಕೆನು ಆ ಮರಕೆ
ಮಾಡಿದ ತಪ್ಪಿನೊಪ್ಪಿಕೊಳ್ಳುವುದೇ ಲೌಕಿಕದ ಬೀರಕ್ಕೆ ಸಲ್ಲಕ್ಷಣ. ಅಯ್ಯೋ ಸೀತೆಯನಗಲ್ದು ಪಗಲಿರುಳ್ ಪೊಗೆಯು ತಿರ್ಪ ಈ ಬಗೆಯ ಕನ್ನಡಿಗೆ ಮರ್ಬು ಕರೆ ಮಂಕಡೆಸಿತೈ. ಸೀತೆಯನಗಲ್ದು ಪಗಲಿರುಳ್ ಪೊಗೆಯು ತಿರ್ಪ ಈ ಬಗೆಯ ಕನ್ನಡಿಗೆ ಮರ್ಬು ಕರೆ ಮಂಕು ಅಡಸಿತೈ. ಶೀಘ್ರ ಸೂತ್ರಕ್ಕೆ ಬೇಳ್ದೆನೈ ಐಹಿಕದ ಕೀರ್ತಿ ಅನಂತೆ ಧರ್ಮಮಂ ಮೇಳ್ ಕಪಿಕುಲಲಾಮ ಕಪಿಕುಲಲಾಮ ನಿನ್ನು ವಾಲಿಯ ಮುಖದಿಂದ ಹೊರಬಂದ ಆ ಸತ್ವಪೂರ್ಣವಾದಂಥ ನುಡಿ ಅದರ ತಥ್ಯವನ್ನು ರಾಮ ಶಂಕಿಸದಾದ ತಿರುಗಿದ ದಾಶರಥಿ ಸುಗ್ರೀವನ ಮುಖಕ್ಕೆ. ಸುಗ್ರೀವ ಆಗಲೇ ಅಳುತ್ತಿದ್ದಾನೆ. ಅಶ್ರು ಮಲಿನವಾದಂಥ ಆ ಮುಖ ನೆಲದೆಡೆಗೆ ನೋಡುತ್ತಿದೆ. ನನಗೆ ತಿಳಿದಿರಲಿಲ್ಲ ಈತನ ಮನಸ್ಸಿನ ಈ ಹೊಸತನವನ್ನು ಎಂದ ಸುಗ್ರೀವ. ಈ ಮನೋಪರಿವರ್ತನೆ ನನಗೆ ಹೊಸದು. ಜಾಂಬವ ಅಲ್ಲೇ ಇದ್ದವನು ನನಗೆ ತಿಳಿದಿದೆ ಈ ವಾಲಿಯ ನಾಲಿಗೆ ಎಂದು ಸುಳ್ಳನ್ನು ಹೇಳದು, ಇದುವರೆಗೆ ಸುಳ್ಳನ್ನು ಹೇಳಿಯೂ ಇಲ್ಲ. ಅಯ್ಯೋ ವಕ್ರವಿಧಿಗೆ ಆಹುತಿಯಾದ ಈ ಶಕ್ರ ಸಂಭವನಾದಂಥ ವಾಲಿ ಎನ್ನುತ್ತ ಮಾರುತಿ ನಮಸ್ಕರಿಸಿದ. ಎತ್ತಿದ ವಾಲಿಯನ್ನು ಸಮ ನೆಲದ ತೃಣಶಯ್ಯೆಗಾಗಿ ಅವನ ಎತ್ತಿ ತಂದು ಅಲ್ಲಿ ಮಲಗಿಸಿದ. ಬಿದ್ದವನಿಗೆ ತೋಳುಗಳನ್ನು ತಲೆದಿಂಬಾಗಿಸಿ ಸೌಮಿತ್ರಿ ಸನಿಹದಲ್ಲೇ ಕುಳಿತ. ರಾಮಚಂದ್ರ ಕಣ್ಬನಿಯ ಗದ್ಗದದಿಂದ ಧನುರ್ಬಾಣವನ್ನು ತುಣಿರವನ್ನ ಬತ್ತಳಿಕೆಯನ್ನು ಕೆಲಕ್ಕೆ ಎಸೆದು ಕೆಲಕ್ಕಿಟ್ಟು ಅಲ್ಲ ವಾಲಿಯ ಮೈ ಸೋಂಕಿನಲ್ಲಿ ನೆಲಕ್ಕೆ ಕುಸಿದ. ನನ್ನನ್ನು ಕ್ಷಮಿಸು ಮಹಾವೀರ, ನಾನು ತಪ್ಪಿದೆ. ಅಯ್ಯೋ ಬ್ರಹ್ಮನಿಂದ ವರವನ್ನು ಪಡೆದವನು ನೀನು, ನಿನ್ನ ಬಲೆಗೆ ನಾನಿಂದು ಸಿಲುಕಿದೆ. ನೀನು ನನಗೆ ತೊಡಿಸಿದಂಥ ಅಪಖ್ಯಾತಿ ಇದು. ನಿನಗೆ ಆ ವರವೇ ಶಾಪವಾಯಿತು. ಕೀರ್ತಿ ನಾಶವಾಗುವಂತೆ ಅದು ಮಸುಳಿ ಹೋಗುವಂತೆ ನನ್ನನ್ನು ಅಡಗಿಸಿತು. ನಾನು ಮರದ ಮರೆ ಹೊಕ್ಕೆ, ಅದರಿಂದಾಗಿ ಮಾಡಿದ ತಪ್ಪನ್ನು ಒಪ್ಪಿಕೊಳ್ಳುವುದೇ ಲೌಕಿಕದ ಬೀರಕ್ಕೆ ಒಳ್ಳೆಯ ಲಕ್ಷಣ. ಸಾಮಾನ್ಯವಾಗಿ ಇದನ್ನು ಮಾಡೋದಿಲ್ಲ. ಅಯ್ಯೋ ಸೀತೆಯನ್ನ ಆಗಲಿ ಹಗಲು ಇರುಳು ಪರಿತಪಿಸುತ್ತಿರುವಂಥ ಈ ಬಗೆಯ ಕನ್ನಡಿಗೆ ಮಬ್ಬು ಕಲೆ ಆ ಮಂಕು ಅದು ಹಿಡಿಯಿತು ನನಗೆ. ಏನು ಮಾಡುವುದು? ಬೇಗ ಒಂದು ಬಗೆಯ ಸೂತ್ರಕ್ಕೆ ನಾನು ಮನಸ್ಸನ್ನೊಪ್ಪಿಸಿದೆ. ಈ ಇಹಲೋಕದ ಕೀರ್ತಿ ಹಾಗೂ ಧರ್ಮ ಇದಕ್ಕೆ ಕಪಿಕುಲಲಾಮ ನಿನ್ನನ್ನು ಹೀಗೆ ಕಡೆಗಣಿಸಿದೆ. ಬಳಿ ಕುಳ್ತು ರೋದಿಸುವ ರಾಮನಂ ನೋಡಿದನ್ ಕಣ್ಣಟ್ಟು ವನರೇಂದ್ರಂ ಮೃತ್ಯುಮುಖಮಾದ ಜೀವಕ್ಕೆ
ಹತ್ತೆ ಸಾರುವುದೇನೋ, ಸತ್ಯಮೆಂಬಲ್ತೆವೋ ನೋವಿನ ನಡುವೆ ನಗೆಯನ್ನಲರಿಸಿ ನುಡಿದ ನಿಂತು ಕೇಳ್ದಿರ್ದೆ ನಿನ್ನ ಮಹಾತ್ಯಾಗಮ ಕೇಳ್ದಿರ್ದೆ ಮತ್ತೆ ಧೈರ್ಯಮ ಕಣ್ಣಾರೆ ಕಾಣ್ಬಸೈಪೆನಗೆ ಒದಗಿತೈದು ನೀಂ ಸತ್ಯವ್ರತನೆ ದಿಟವು ಇಲ್ಲದಿರೆ ಸೋದುರುಳ್ದರಿಗೆ ತಪ್ಪೊಪ್ಪಿಕೊಳ್ಳುವರಿಗರೇ ನನ್ನೆರ್ದೆಯೊಳಾದ ಪರಿವರ್ತನೆಯ ನರಿಯದೆಯ ಇಲ್ತಾದುದೈ ತಪ್ಪು ನಿನಿ ತೊರ್ವನದೆ ಅಲ್ತೂ ನೀನೆಂದ ಒಲೆ ವಿಧಿಯ ವಿನ್ಯಾಸಮಯಂ ಬೇರೆ ಪಂಗಿಹುದು ನಿನಗೆ ಮೇಣ್ ಸುಗ್ರೀವರಿರ್ವಗ್ಗೆ ಕೈಗೂಡುತ್ತಿದ್ದತ್ತು ಬಯಕೆಯೊರ್ಮೆಯನಲ್ಲೇ ಕೆಳೆಯಿಲ್ಲದೆ ನೀವನಿ ಬರೂ ಬಳಲಿ ಸಾಧಿಸುವ ಕಜ್ಜಮೂ ಲೀಲೆಯಿಂ ಸಾಧಿಸುತ್ತಿರ್ದೆ ನಾಂ ಆದರೆ ಬಿದಿಯ ಬಗೆ ಬೇರೆ ಕಳೆದುದಕ್ಕೇಕೆ ಕೊರಗು ಏನು ತೆನುತೆ ಉಬ್ಬಸವಾಯ್ತು ಮೇಲುಸಿರ್ ಕಪಿಕುಲೇಶಂಗೆ ಸುಗ್ರೀವನು ಅಳತೊಡಗಿದ ಸುಗ್ರೀವನ ಅಳತೊಡಗಿದನ್ ತನ್ನಣ್ಣನಡಿಗೆ ಹಣೆ ಚಾಚಿ ಸುಗ್ರೀವನಳತೊಡಗಿದನ್ ತನ್ನಣ್ಣನಡಿಗೆ ಹಣೆ ಚಾಚಿ ವನ ನಿರ್ಜರದ ನೀರಂ ಬೊಗಸೆ ತಲ್ದು ನೀಲ ನೆರೆದನ್ ಬಾಯಿಗೆ ವಾಲಿಯ ಬೀಸಿದ ನೆಲೆಯ ಗಾಳಿಯಂ ನಳಂ ಬೀಸಿದ ನೆಲೆಯ ಗಾಳಿಯಂ ನಳಂ ಬೆಮರಿಳಿದ ಬಿಸಿಪಣೆಯ ತೊಯ್ದಂಟುಗೂದಲಂ ಎಲ್ಲ ನೋಸರಿಸಿ ಸಂತೈಸಿದನ್ ಮರುಗೆರ್ದೆಯ ರಾಘವೇಂದ್ರ ಹೌದು ರಾಮ ತಪ್ಪನ್ನು ಒಪ್ಪಿಕೊಂಡ. ಹಗಲಿರಳೂ ಹೊಗೆಯುತ್ತಿರುವ ಈ ಮನಸ್ಸು ಎನ್ನುವ ಕನ್ನಡಿಗೆ ಮಬ್ಬಿನ ಕರೆ ಮಂಕು ಅದು ಮುತ್ತಿಕೊಂಡಿತು. ಅದರಿಂದಾಗಿ ಶೀಘ್ರದಲ್ಲಿ ಆಗಬಹುದಾದಂಥ ಕೆಲಸದ ಬಗೆಗೆ ಗಮನ ಹರಿಸಿದೆ. ಹತ್ತಿರದಲ್ಲಿ ಕುಳಿತು ರೋಧಿಸುವ ರಾಮನನ್ನು ನೋಡಿದ, ಕಣ್ಣು ನಟ್ಟು ನೋಡಿದ ವಾನರೇಂದ್ರವಾಲಿ. ಮೃತ್ಯುಮುಖವಾದ ಜೀವಕ್ಕೆ ಹತ್ತಿರ ಬರುವುದೇನೋ ಸತ್ಯ ಎನ್ನುವ ರೀತಿಯಲ್ಲಿ ನೋವಿನ ನಡುವೆ ನಗೆಯನ್ನು ಅರಳಿಸಿ ಹೀಗೆಂದ, ರಾಮ ನಿನ್ನ ಮಹಾತ್ಯಾಗದ ಬಗೆಗೆ ಕೇಳಿದ್ದೆ, ಮತ್ತೆ ಧೈರ್ಯವನ್ನು ಕೂಡ. ಕಣ್ಣಾರೆ ನೋಡುವ ಆ ಪುಣ್ಯ ಇಂದು ನನಗೆ ಒದಗಿತು. ನೀನು ಸತ್ಯವ್ರತನೇ ದಿಟ, ಸತ್ಯವನ್ನು ವ್ರತವಾಗಿ ಅದನ್ನೇ ನಡೆಸಿಕೊಂಡು ಬಂದಿರುವಂಥ ಮಹಾಮೇಧಾವಿ ನೀನು. ಏಕೆಂದರೆ
ಇಲ್ಲದಿದ್ದರೆ ಸೋತು ಉರುಳಿದವರಿಗೆ ತಪ್ಪು ಒಪ್ಪಿಕೊಳ್ಳುವವರು ಯಾರಾದರೂ ಇರುವರೇನು? ನಾನು ಸೋತು ಉರುಳಿದವನು, ನೀನು ತಪ್ಪು ಒಪ್ಪಿಕೊಂಡೆಯಲ್ಲ. ಇರಲಿ, ನನ್ನೆದೆಯಲಾದಂಥ ಆ ಪರಿವರ್ತನೆಯನ್ನು ಅರಿಯದೆಯೇ ಹೀಗಾಯಿತು. ತಪ್ಪು ನಿನ್ನೊಬ್ಬನದೇ ಅಲ್ಲ, ನೀನು ಹೇಳಿದ ರೀತಿಯಲ್ಲಿ ವಿಧಿಯ ವಿನ್ಯಾಸ ಅದರದ್ದು ಬೇರೆ, ಇನ್ನೇನು ರೀತಿ ಇದೆಯೋ. ನಿನಗೂ ಮತ್ತು ಸುಗ್ರೀವ ಇವರಿಬ್ಬರಿಗೂ ಒಮ್ಮೆಯೇ ನಿಮ್ಮ ಮನದ ಬಯಕೆ ಕೈಗೂಡುತ್ತಿತ್ತು ನನ್ನ ಸ್ನೇಹದಿಂದ. ನೀವಿಬ್ಬರು ಬಳಲಿ ಸಾಧಿಸುವಂತಹ ಈ ಕಾರ್ಯವನ್ನು ಆಟದಂತೆ ನಾನು ಸಾಧಿಸುತ್ತಿದ್ದೆ, ಆದರೆ ವಿಧಿಯ ಬಗೆಯೇ ಬೇರೆ. ಕಳೆದುದಕ್ಕೆ ಏಕೆ ಕೊರಗು? ಆದದ್ದಾಗಿ ಹೋಯಿತು, ಏಕೆ ಕೊರಗುವುದು? ಎನ್ನುತ್ತಿರುವಂತೆ ಉಬ್ಬಸವಾಯಿತು, ಮೇಲುಸಿರು ಬರತೊಡಗಿತು ವಾಲಿಗೆ. ಸುಗ್ರೀವ ಅಳತೊಡಗಿದ, ತನ್ನಣ್ಣನ ಅಡಿಗೆ ಹಣೆ ಚಾಚಿ ವನ ನಿರ್ಜರದ ನೀರನ್ನು ನೀಲ ಬೊಗಸೆಯಲ್ಲಿ ತುಂಬಿ ತಂದು ವಾಲಿಯ ಬಾಯಿಗೆ ಎರೆದ, ನಳ ಎಲೆಯ ಗಾಳಿಯನ್ನು ಬೀಸಿದ. ರಾಮ ಬೆಮರಿಳಿದ ಬಿಸಿ ಪಣೆಯ, ಹಣೆಯ ತುಂಬ ಬೆವರು, ಬಿಸಿ ಬೇರೆ, ಅದಕ್ಕೆ ಅಂಟಿಕೊಂಡಂತಹ ಆ ಕೂದಲನ್ನು ಮೆಲ್ಲನೆ ಓಸರಿಸಿ ಸಂತೈಸಿದ. ಮರುಗುತ್ತಿರುವಂತಹ ಅವನ ಹೃದಯವೂ ಮರುಗುತ್ತಿದೆ, ರಾಮನೂ ಮರುಗುತ್ತಿದ್ದಾನೆ. ಮತ್ತಂ ಒಯ್ಯನೆಯ ಶೂನ್ಯಮಂ ನೋಳ್ಪಂತೆ ಕಂಡೆರೆದನ ಕೀಶವೀರಂ ತಾರೆಮೆಣ್ಣಂಗದರಿಗೆ ಈ ವಾರ್ತೆ ಮುಟ್ಟಿದುದೇ ಕಣ್ಬೆಳಕು ಕಿಡುವ ಮೊದಲ್ ಆನನ್ನ ಬಾಳ್ ಬೆಳಕ ನೀಕ್ಷಿಸಲ್ ಬಯಕೆ ಬೆಸಗೊಂಡ ವಾಲಿಗೆ ಮಾರುತಾತ್ಮಜ ಪೊದುವಾಗಳೆ ಸುದ್ದಿ ಹನುಮನಕ್ಷಿಗೆ ತನ್ನ ನೋಟಂ ಪೆಣೆಯ ನೋಡಿ ನೀನಾಂಜನೇಯನೈ ಎಂದು ಇಂದ್ರಜನ ಕಣ್ಣ ಸಂದೇಹ ಮಂ ಕಂಡು ಅಹುದು ಬೆಸನೆ ನಿಗುದೊಪ್ಪೇಳಿ ಎನೆ ವಾಲಿ ಮಗು ಅಂಗದನ ಸುಗ್ರೀವನಲ್ಲಿ ಮಗು ಅಂಗದನ ಸುಗ್ರೀವನಲ್ಲಿ ಇಲ್ಲಿಗೇನು ಆರ್ಯ ಎಂದು ಅಳುತ್ತಳುತ್ತೇ ಅಳುತಳುತೆ ಕಣ್ಣಿದಿರಾದನಂ ಅಳುತಳುತೆ ಕಣ್ಣಿದಿರಾದನಂ ತಮ್ಮನಂ ನಿರ್ವೈರ ದೃಷ್ಟಿಯಿಂದಳ್ಕರೊಳ್ಕುವ ತೆರದಿ ನೋಡಿ ಮಾಣಳ್ಕೆಯೂ ತಮ್ಮ ವಾನರ ಕುಲದ ಜಸದ ಹಬ್ಬುಗೆ ತಿರಯ ತಬ್ಬುವೋಲ್ಲಿ ತಂಗೆ ನೀವು ನೆರವಾಗು ನಮ್ಮ ಅತಿಥಿ ಆರ್ಯಂಗೆ ಏನಿದುಲಿ ಸಗ್ಗದಿಲ್ಚರಮಿಳೆಗೆ ಧುಮ್ಮಿ ಕೂತಿದೆ ಅಯ್ಯೋ ಬಳಿ ಸಾರುತಿ ಹುದಣ್ಣ ರೋದಿಸುವ
ಕಿಷ್ಕಿಂದೆ ಬಳಿ ಸಾರುತಿಹುದು ಏನೆಂದೆ ಏನೆಂದೆ ಅಹುದಹುದು ಬಳಿ ಸಾರುತ್ತಿದೆ ಸಂಧ್ಯೆ ಆಹ ನನ್ನ ಕಿಷ್ಕಿಂದೆ ತಾಯಿ ತಂದೆಯರ ನಾಡೆ ತಾಯಿ ನುಡಿಯ ಮಲೆಗುಡಿಯ ಬೆಟ್ಟದಡವಿಯ ಬೀಡೆ ತಾಯಿ ವಸಿರ್ ನೀನಾದೆ ಪುಟ್ಟುವಾಗಳ್ ಮತ್ತೆ ನೆಲ್ದೊಟ್ಟಿಲಾದೆ ಜೋಗುಳವಾದೆ ಎಳೆಯಂಗೆ ಜೋಗುಳವಾದೆ ಎಳೆಯಂಗೆ ಜೋಗುಳವಾದೆ ತಾರುಣ್ಯ ಕುಯ್ಯಾಲೆಯಾದೆ ಜೋಗುಳವಾದೆ ಎಳೆಯಂಗೆ ತಾರುಣ್ಯ ಕುಯ್ಯಾಲೆಯಾದೆ ಜೌವನ ಕಾದೆ ಪೆಣ್ಣುಲ್ಮೆ ಮುಪ್ಪಿಲ್ದೆ ಧರ್ಮದಾಶ್ರಯವಾಗಿ ತಿರುವಡೆ ಶಾಂತಿಯಾಗಿ ಶಾಂತಿಯಾಗರುಂ ಆಗುತ್ತಿದ್ದಳಂ ನಿನ್ನ ನಾವು ನಿನ್ನ ನಾವು ತೊರೆಯುತ್ತಿಗನೈ ನಿನ್ನ ನಾಂ ತೊರೆಯುತಿಹನೌ ಮನ್ನಿಸು ತಾಯೇ ನಿನ್ನ ನಾಂ ತೊರೆಯುತಿಹನೌ ಮನ್ನಿಸು ತೊರೆಯುತಿಹೆನೌ ಮನ್ನಿಸು ತಾಯಿ ನಿನ್ನ ನಾಂ ಮನ್ನಿಸು ಮತ್ತೆ ಒಯ್ಯನೆಯ ಶೂನ್ಯವನ್ನು ನೋಡುವ ರೀತಿಯಲ್ಲಿ ಕಣ್ತೆರೆದು ಆ ವಾಲಿ ತಾರೆ ಮತ್ತು ಅಂಗದ ಅವರಿಗೆ ಈ ಸುದ್ದಿ ಮುಟ್ಟಿದೆಯೇ? ಕಣ್ಣಿನ ಬೆಳಕು ಆರುವ ಮೊದಲು ಮಬ್ಬಾಗುವ ಮೊದಲು ಆ ನನ್ನ ಬಾಳ ಬೆಳಕನ್ನು ಈಕ್ಷಿಸುವ ಬಯಕೆ ನನ್ನದು. ಹೀಗೆ ಆಜ್ಞಾಪಿಸಿದಂಥ ವಾಲಿಗೆ ಆಂಜನೇಯ ಆಗಲೇ ಸುದ್ದಿ ಹೋಗಿದೆ. ಆಂಜನೇಯನ ಕಣ್ಣುಗಳಿಗೆ ತನ್ನ ನೋಟವನ್ನು ಹೆಣೆಯುತ್ತಾ ನೋಡಿ, ವಾಲಿ ನೀನು ಆಂಜನೇಯನಲ್ಲವೇ ಎಂದ. ವಾಲಿಯ ಕಣ್ಣ ಸಂದೇಹವನ್ನು ಕಂಡು, ನಿಜ ಏನಪ್ಪಣೆ ಹೇಳಿ ಎನ್ನಲು, ವಾಲಿ ಮಗು ಅಂಗದನ ವಾಲಿ ಯಾಕೆ ಇಲ್ಲಿಗೆ ನಿಲ್ಲಿಸಿದ? ಮಗು ಅಂಗದನ ಸುಗ್ರೀವನೆಲ್ಲಿ? ನಿಜ ಹೌದು, ಈಗ ಅಂಗದನಿಗೆ ಸುಗ್ರೀವ, ಸುಗ್ರೀವನ ಅಂಗದ. ಆರ್ಯ ಇಲ್ಲಿದ್ದೇನೆ ಎಂದು ಅಳುತ್ತಾ ಅಳುತ್ತಾ ತನ್ನ ಕಣ್ಗೆ ಎದುರಾದ ತಮ್ಮನನ್ನು ನಿರ್ವೈರ ದೃಷ್ಟಿಯಿಂದ ಪ್ರೀತಿ ಮುಕ್ಕುಳಿಸುವಂತೆ ನೋಡಿ, ನೋಡು ನೀನು ಅಳುವುದನ್ನು ನಿಲ್ಲಿಸು. ತಮ್ಮ ಸುಗ್ರೀವ ಅಳಬೇಡ, ವಾನರ ಕುಲದ ಯಶಸ್ಸಿನ ಆ ಹಬ್ಬುಗೆ ಭೂಮಿಯನ್ನು ತಬ್ಬುವ ರೀತಿಯಲ್ಲಿ ನೀನು ನೆರವಾಗು ಈ ರಾಘವಂಗೆ. ನಮ್ಮ ಅತಿಥಿ ಇವನು ಈ ಆರ್ಯ. ಏನಿದು ಈ ಸದ್ದು? ಸ್ವರ್ಗದ ಆ ಇಂಚರ ಭೂಮಿಗೆ ಧುಮುಕ್ಕುತ್ತಿದೆಯೇನು? ಅಯ್ಯೋ ಹತ್ತಿರ ಬರುತ್ತಿದೆ ಅಣ್ಣ, ಆರೋಧಿಸುವ ಕಿಷ್ಕಿಂದೆ. ಏನಿಂದೆ? ನಿಜ ಆ ಸಂಧ್ಯೆ ಹತ್ತಿರ ಹತ್ತಿರ ಬರುತ್ತಿದೆ, ಹಬ್ಬುತ್ತಿದೆ. ಈ ಮಲೆಯ ಮೇಲೆ ಸುಂದರವಾದಂಥ ಸಂಧ್ಯೆ. ಆಹಾ ನನ್ನ ಕಿಷ್ಕಿಂದೆ, ತಾಯಿ ತಂದೆಯರ ನಾಡೆ, ತಾಯಿ ನುಡಿಯ ಮಲೆಗುಡಿಯ ಬೆಟ್ಟದಡವಿಯ ಬಿಡೆ, ತಾಯಿ ನುಡಿಯ ಈ ಮಲೆಯೇ ಗುಡಿ,
ಬೆಟ್ಟ ಅಡವಿ ಅದರ ಮನೆ ಇದು. ನಾನು ಹುಟ್ಟಿದಾಗ ನೀನು ನನ್ನ ತಾಯಿಯ ಬಸಿರದೆ, ಅಂದರೆ ನೀನೇ ನನ್ನ ತಾಯಿ ಮತ್ತೆ ಪ್ರೀತಿಯ ತೊಟ್ಟಿಲದೆ. ಎಳೆಯನಿಗೆ ಅವನ ಹೃದಯಕ್ಕೆ ಪ್ರೀತಿಯ ಜೋಗುಳವದೆ, ತಾರುಣ್ಯಕ್ಕೆ ಉಯ್ಯಾಲೆಯದೆ, ಯೌವನಕ್ಕೆ ಪ್ರೀತಿಯ ಹೆಣ್ಣಿನ ಒಲುಮೆಯದೆ, ಈ ಮುದಿತನಕ್ಕೆ ಧರ್ಮದ ಆಶ್ರಯವಾಗಿ ಬದುಕಿನ ಆ ದಾರಿಯನ್ನು ಮುಗಿಸುವುದಕ್ಕೆ ಶಾಂತಿಯ ಆಗರವಾಗುತ್ತಿದ್ದಂಥ ನಿನ್ನನ್ನು ನಾನು ಬಿಟ್ಟು ಹೊರಡುತ್ತಿದ್ದೇನೆ. ತಾಯಿ ನನ್ನನ್ನು ಕ್ಷಮಿಸು, ನನ್ನನ್ನು ಕ್ಷಮಿಸು. ವಾಲಿ ಇನ್ನೇನು ಕೊನೆಯುಸಿರನ್ನು ಎಳೆಯಬೇಕು. ಬಹುಶಃ ಅವನ ಜೀವ ತಾರೆಗಾಗಿ, ಅಂಗದನಿಗಾಗಿ, ತನ್ನ ಪ್ರೀತಿಯ ಪ್ರಜೆಗಳಿಗಾಗಿ, ಒಟ್ಟಾರೆ ಕಿಷ್ಕಿಂದೆಗಾಗಿ ಕಾಯುತ್ತಿತ್ತು ಎಂದು ಕಾಣಿಸುತ್ತದೆ. ಇಂಥ ಸೊಗಸಾದ ಚಿತ್ರಣವನ್ನು ಚಿತ್ರಿಸುವಂಥ ಸಾಮರ್ಥ್ಯ ಮಹಾಕವಿಗಳಿಗೆ ಮಾತ್ರ ಸಾಧ್ಯ. ಕನ್ನಡದ ಅತ್ಯುತ್ಕೃಷ್ಟ ಮಹಾಕಾವ್ಯಗಳಲ್ಲಿ ಇದು ಒಂದು. ಸುಗ್ರೀವನಿನಗೀಜು ಕಲಿಪಂದು ನಿಂಪಂಪೆಯೊಳ್ ಮುಳುಗೆ, ನಾವು ಮುಳುಗಿ ಮೇಲೆತ್ತಿದ ಸೈಪಿನ ಸೊಗಂ ನನಗೆ ಈಗಳರಿವಾಗುತ್ತಿದೆ. ಆಂಜನೇಯ ಆಂಜನೇಯ ಆಮರ ಕೋತಿಯಾಟಮಂ ಚಿಣ್ಣಿ ಕೋಲಾಟಮಂ ಮರೆತೆಯೇ, ಆಮರ ಕೋತಿಯಾಟಮಂ ಚಿಣ್ಣಿ ಕೋಲಾಟಮಂ ಮರೆತೆಯೇನ್, ಮರೆಯದಿರ್ ಬಾಳಂಚಿನೊಳ್ ನಿಂತು ಪೇಳ್ವೆನ್ ಈ ನನ್ನಿಯೂ. ಆ ಜಳ್ಳಿ ಗಟ್ಟಿ ನಾಂ ಗಟ್ಟಿಯಂದರಿತುದೆಲ್ಲಂ ಜಳ್ಳು, ಆ ಜಳ್ಳಿ ಗಟ್ಟಿ ನಾಂ ಗಟ್ಟಿಯಂದರಿತುದೆಲ್ಲಂ ಜಳ್ಳು, ಬರೀ ಜಳ್ಳು ಸಾವುಗಾಳಿ ತೂರಲರಿವಪ್ಪುದೈ, ಸುಯಿದು ಕಣ್ಣಂ ಮುಚ್ಚುತ್ತಿರವಾಲಿ, ಸುಯಿದು ಕಣ್ಣಂ ಮುಚ್ಚುತ್ತಿರವಾಲಿ, ಬಳಿಸಾರ್ದಳಾತಾರೆ ಅಂಗದ ಕುಮಾರನೊಡನೆ ಬಳಿಸಾರ್ದಳಾತಾರೆ, ಆಗೋಳನೆಂಬಣ್ಣಿಪಂ ಸಾವರಿತ ಲೋಕಕ್ಕೆ ಪೊಸತಹುದೆ ಪೇಳ್, ಪತಿಯಳಿದ ಸತಿರೋದನಂ ತಂದೆಯಳಿದಿರ್ಪ ಸುತನ ಶೋಕಂ, ಸ್ವಾಮಿಯಳಿದಿರ್ಪ ಪರಿಜನದ ಹೃದಯ ವಿದ್ರಾವಕಂ, ಹೃದಯ ವಿದ್ರಾವಕಂ, ಪ್ರಾಣಮಿತ್ರಂ ತೀರ್ಥ ಸ್ನೇಹದ ಅತಿದಾರುಣದ ಸಂಕಟಂ, ಅತಿದಾರುಣದ ಸಂಕಟಂ. ಸುಗ್ರೀವ, ನಿನಗೆ
ಈಜು ಕಲಿಸುವಾಗ ನೀನು ಪಂಪಾ ನದಿಯಲ್ಲಿ ಮುಳುಗಿ ಹೋದೆ. ನನಗೂ ಗಾಬರಿಯಾಯಿತು. ನಾನು ಮುಳುಗಿ ನಿನ್ನನ್ನು ಮೇಲೆತ್ತಿದೆ. ಆ ಪುಣ್ಯದ ಸೊಗಸು ನನಗೀಗ ಅರಿವಾಗುತ್ತಿದೆ. ಆಂಜನೇಯ ಆ ಮರಕೋತಿಯಾಟವನ್ನು ಚಿಣ್ಣಿಕೋಲಾಟವನ್ನು ಮರೆತೆಯೇನು? ಮರೆಯಬೇಡ. ಬಾಳ ಅಂಚಿನಲ್ಲಿ ನಿಂತು ಇದನ್ನು ಈ ಸತ್ಯವನ್ನು ನಿನಗೆ ಹೇಳುತ್ತಿದ್ದೇನೆ. ಆ ಜಳ್ಳು ಗಟ್ಟಿ, ನಾವು ಗಟ್ಟಿ ಎಂದು ತಿಳಿದುದೆಲ್ಲ ಜಳ್ಳು, ಬರೀ ಜಳ್ಳು. ಸಾವಿನ ಗಾಳಿ ತೂರಿ ಬರುತ್ತಿರುವಾಗ ಯಾವುದು ಜಳ್ಳು ಯಾವುದು ಗಟ್ಟಿ ಎನ್ನುವುದು ನಮ್ಮ ಗಮನಕ್ಕೆ ನಮ್ಮ ಅರಿವಿಗೆ ಬರುತ್ತದೆ. ನಿಟ್ಟುಸಿರು ವಾಲಿಯ ಕಣ್ಣನ್ನು ಮುಚ್ಚಿಸುತ್ತಿದೆ. ತಾರೆ ಅಂಗದ ಕುಮಾರನೊಂದಿಗೆ ಹತ್ತಿರ ಬಂದಳು. ಆ ಗೋಳನ್ನು ಏನು ವರ್ಣಿಸಲಿ? ಇಲ್ಲಿಯೂ ಕೂಡ ಕವಿ ಬಹಳ ಸೊಗಸಾದ ಮಾತುಗಳನ್ನು ಹೇಳ್ತಾರೆ. ಸಾವನ್ನು ಅರಿತ ಲೋಕಕ್ಕೆ ಇದೆಲ್ಲ ಹೊಸದೇನು ಹೇಳು? ಪತಿ ಇಲ್ಲದ ಸತಿಯ ರೋದನ ಹೊಸತೆ, ತಂದೆ ಅಳಿದಾಗ ಆ ಸುತನ ಶೋಕ ಹೊಸದೆ, ಸ್ವಾಮಿ ತಮ್ಮೊಡೆಯ ಅಳಿದಾಗ ಆ ಪರಿಜನದ ಹೃದಯ ವಿದ್ರಾವಕವಾದಂಥ ಆ ನೋವಿನಿಂದ ಕೂಡಿದ ಶೋಕ, ಪ್ರಾಣಮಿತ್ರ ತೀರಿಕೊಂಡಾಗ ಆ ಸ್ನೇಹದ ಅತಿ ದಾರುಣವಾದ ಸಂಕಟ ಹೊಸತೇನು? ಇದೆಲ್ಲವೂ ಕೂಡ ಪ್ರಪಂಚ ಮನುಕುಲ ಹುಟ್ಟಿದಾಗಿನಿಂದ ಸಾಗುತ್ತಲೇ ಬಂದಿರುವಂಥದ್ದು, ನಡೆಯುತ್ತಲೇ ಬಂದಿರುವಂಥದ್ದು, ಇರುವಂಥದ್ದು. ಇದು ಸತ್ಯ. ಇದು ಇದು ಗಟ್ಟಿ ಜಳ್ಳಲ್ಲ. ರಾಘವ, ನೀನು ಸತ್ಯವ್ರತ ಎಂದ ವಾಲಿ. ನಿಜ, ಸೋತವನ ಮುಂದೆ ತಾನು ಮಾಡಿದಂಥ ತಪ್ಪನ್ನು ಒಪ್ಪಿಕೊಂಡವನು ಮಹಾನ್ ಶ್ರೇಷ್ಠವನು. ವಾಲಿಯ ಆ ಮಾತು ಸೋತು ಉರುಳಿದವರಿಗೆ ತಪ್ಪು ಒಪ್ಪಿಕೊಳ್ಳುವವರಿರೇ ಇರುವರೇ, ಇದು ಬಹಳ ವಿಶೇಷವಾದಂಥದ್ದು. ಆದ್ದರಿಂದ ಆ ರಘುರಾಮ ಸತ್ಯವ್ರತ. ವಾಲಿಯನ್ನು ನಾವು ಕಳೆದುಕೊಂಡೆವು. ನಿಜ, ಪ್ರಪಂಚವೆಲ್ಲ ವಾಲಿಯ ಮರಣಕ್ಕೆ ಶೋಕಿಸುತ್ತಿದೆಯೋ ಎನ್ನುವಂತೆ ಕಾಣಿಸುತ್ತಿದೆ. ತಾರೆ ಅಂಗದನನ್ನ ರುಮೆಗೆ ಒಪ್ಪಿಸಿದಳು. ತಾನು ಮಹಾಸತಿಯಾದಳು. ತನ್ನ ಪತಿಯೊಂದಿಗೆ ಮುಂದಿನ ಜನ್ಮದಲ್ಲಿ ಮತ್ತೆ ಅವನೊಂದಿಗೆ ಸತಿಯಾಗಿ ಹುಟ್ಟಿ ಬರುವುದಕ್ಕಾಗಿ ಅವಳು ಚಿತೆ ಏರಿದಳು. ವಾಲಿಗೆ ಅತ್ಯುತ್ಕೃಷ್ಟವಾದಂಥ ಲೋಕೋತ್ತರವಾದಂಥ ಒಂದು ಪ್ರತಿಮೆಯನ್ನು ನಿಲ್ಲಿಸಿದರು ರಾಷ್ಟ್ರಕವಿ ಕುವೆಂಪು ತಮ್ಮ ಶ್ರೀರಾಮಾಯಣ ದರ್ಶನಂ ಎನ್ನುವ ಮಹಾಕಾವ್ಯದಲ್ಲಿ. ಬಂಧುಗಳೇ, ಇಂಥ ಕಾವ್ಯಗಳು ಮಾತ್ರ ಮನುಷ್ಯರನ್ನು ಮನುಷ್ಯರನ್ನಾಗಿಸುವುದಕ್ಕೆ ಸಾಧ್ಯ. ಇಂಥ ಶ್ರೇಷ್ಠ ಕೃತಿಗಳನ್ನು ಅಭ್ಯಾಸ ಮಾಡೋಣ. ಅದರ ಒಳಿತನ್ನು ಗ್ರಹಿಸಿ ನಾವು ಒಳ್ಳೆಯ ದಾರಿಯಲ್ಲಿ ಮುನ್ನಡೆಯೋಣ. ನಮಸ್ಕಾರ.